ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯ ಮೈದುಂಬಿ ಹರಿಯುತ್ತಿದ್ದು ನೋಡಲು ಜಲಪಾತದಂತೆ ನಯನ ಮನೋಹರವಾಗಿದೆ. ಇದೇ ಜಲಪಾತ ಕಣ್ತುಂಬಿಕೊಳ್ಳೋಕೆ ಅಂತ ಆಗಮಿಸಿದ್ದ ಮೂಲತಃ ಮೈಸೂರಿನ ಹಾಗೂ ಸದ್ಯ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ MBBS ವಿದ್ಯಾರ್ಥಿ ಸಚ್ಚಿದಾನಂದ ಶ್ರೀನಿವಾಸ ಸಾಗರ ಜಲಾಶಯ ಮುಂಭಾಗದ ಹೊಂಡದಲ್ಲಿ ಈಜಲು ಹೋಗಿ ಸಾವನ್ನಪ್ಪಿದ್ದಾನೆ. ಇನ್ನು ಮುಳುಗಿ ಹೋಗುತ್ತಿದ್ದ ಸಚ್ಚಿದಾನಂದನ ರಕ್ಷಣೆ ಮಾಡಲು ಹೊಂಡಕ್ಕೆ ಧುಮುಕಿರೋ ಗೌರಿಬಿದನೂರು ತಾಲೂಕಿನ ರಾಮಚಂದ್ರಾಪುರದ ನಿವಾಸಿ ಚಾಲಕ 21 ವರ್ಷದ ನರೇಶ್ ಬಾಬು ಸಹ ಜೊತೆಯಲ್ಲೇ ಮೃತಪಟ್ಟಿದ್ದಾನೆ. ಇತ ಶ್ರೀನಿವಾಸ ಸಾಗರ ಜಲಾಶಯದ ಬಳಿ ಹೊಂಡದಲ್ಲಿ ಬಿದ್ದಿದ್ದ ಇಬ್ಬರ ಮೃತದೇಹವನ್ನು NDRF ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟು ಹೊರತೆಗೆದಿದ್ರೆ ಅತ್ತ ಗುಡಿಬಂಡೆ ತಾಲೂಕಿನ ಗಂಗನಹಳ್ಳಿ ಗ್ರಾಮದ ಕೆರೆ ಕೋಡಿ ಹರಿಯುತ್ತಿರುವುದನ್ನು ನೋಡಲು ಹೋಗಿ ಫೋಟೋ ಸೆಲ್ಫಿ ತೆಗೆದುಕೊಳ್ಳುವಾಗ ಕಾಲು ಜಾರಿ ಕೆರೆಗೆ ಬಿದ್ದು 18 ವರ್ಷದ ಅಮೃತ ಎಂಬಾಕೆ ಸಹ ಸಾವನ್ನಪ್ಪಿದ್ದಾಳೆ. ಅಸಲಿಗೆ ಮೂಲತಃ ಶಿಡ್ಲಘಟ್ಟ ತಾಲೂಕಿನ ಗಾಜಲವರಪಲ್ಲಿಯ ಅಮೃತ ಜಂಬಿಗೆ ಮರದಹಳ್ಳಿಯ ನೆಂಟರ ಮನೆಗೆ ಬಂದಿದ್ದು ಗಂಗನಹಳ್ಳಿ ಕೆರೆ ಕೋಡಿ ಹರಿತಿರುವುದನ್ನು ನೋಡೋಕೆ ಹೋಗಿ ಈಗ ಪ್ರಾಣ ಕಳೆದುಕೊಂಡಿದ್ದಾಳೆ. ಹುಡುಗಿ ಫಂಕ್ಷನ್ಗೋಸ್ಕರ ಬಂದಿದ್ರು, ಅವ್ರು ಕೆರೆ ನೋಡಕ್ಕೆ ಬಂದು ಫ್ಲೆಕ್ಸಿ ತಗೊಳಕ್ಕೆ ಹೋಗ್ಬಿಟ್ಟು ಕಾಲು ಜಾರಿ ಸೆಲ್ಫಿ ಇದಾಗಿದೆ. ಮನೆ ಆಗಿದೆ, RVL BED ಮಾಡ್ತಾ ಇದ್ರು, ಊರಿಗೆ ಬಂದಿದ್ರು ಫಂಕ್ಷನ್ ಇರೋಕ್ಕೋಸ್ಕರ ಊರಿಗೆ ಬಂದಿದ್ದಾರೆ. ನಾಳೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಫೋನ್ ಮಾಡಿ ಹೇಳಿದ್ರು ಈ ಥರ ಸ್ಲಿಪ್ ಆಗ. ಆ ಹುಡುಗಿ ಒಳ್ಳೆ ಡಿಸ್ಟೆನ್ಸ್ ಅನಿಸ್ತು. ಇಲ್ಲ, ನಾವು ಲೆಕ್ಚರರ್ ಆಗಿ ನಾನು ಇಂಟಾದ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತೀನಿ, ಲಾಬರ್ ಸೆಂಟರ್ 20 ಇಯರ್ಸಿಂದ. ಒಳ್ಳೆ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಹೋಗಬೇಕು ಅಂತ ಅನಿಸಿಕೆ ಇತ್ತು. ಆ ಹುಡುಗಿಗೂ ತುಂಬ ಇಷ್ಟ ಆಯಿತು. ಇಲ್ಲ, ಅವಾಗ ತಗೊಳ್ತಾ ಇದ್ರು. ಅಕ್ಕ ಫೋನ್ ಕೊಟ್ಟು ಲ್ಯಾಬ್ ತೆಗೆದ್ಬಿಟ್ಟು ಅಲ್ಲಿಂದ ವಿಡಿಯೋ ತಗೊಂಬೋದು. ಮನೆ ನಾನು ಊಟ ತಿಂತಾ ಇದ್ರೆ ಅಕ್ಕನ ಕೈ ಕೊಂಡು ಎಳ್ಕೊಂಡು ಬಂದರು, ಮತ್ತೆ ಊಟ ತಿನ್ನಿ ಅಂತ. ಅಕ್ಕ ಲ್ಯಾಬ್ ತೆಗೆದ್ಬಿಟ್ಟು ಫೋನ್ ಕೊಟ್ಟು ನನಗೆ ಅಲ್ಲಿ ಗಿಡಗಳಿಂದ ತಗೊಂಬೋಗ ವಿಡಿಯೋ ಅಂತ ಅಂದ್ಬಿಟ್ಟು ಫೋನ್ ಕೊಟ್ಟಿದ್ರು. ನನ್ನ ಕೈಯಲ್ಲಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಇರಲಿಲ್ಲ ಅಕ್ಕ. ಡಿಗ್ರಿ ಫಿನಿಶ್ ಆಗಿಬಿಟ್ಟು ಅಕ್ಕ ಜಾಬ್ ಹುಡುಕ್ತಾ ಇದ್ದು. ಅಕ್ಕ ಹೆಸರು ಅಮೃತ. ಏನೋ ಫಂಕ್ಷನ್ ಇತ್ತು, ಅದಕ್ಕೆ ಇಲ್ಲೇ ಇದ್ರು. ಅಷ್ಟು ನನ್ನ ಕೈ ಕೊಟ್ಟರು, ಅಲ್ಲಿಂದ ತಗೊಂಡು ಬಂದು ನನ್ನನ್ನು ಮತ್ತೆ ಫೋಟೋ ತೆಗಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಇರಲಿಲ್ಲ ಅಕ್ಕ. ಅಲ್ಲಿ ಕಲ್ಲು ಮೇಲೆ ನಿಂತ್ಕೊಂಡಿದ್ರು, ಗಾಳಿ ಬೀಸ್ತಾ ಇತ್ತು, ಅಲ್ಲಿ ಅಕ್ಕ ಕುತ್ಕೊಂಡು ಕಾಲುಗಳಲ್ಲಿ ನಡೆಸ್ತಾ ಇದ್ರು. ಅಷ್ಟೇ ನನಗೆ ಆಗ ತೆಗೆದ್ಬಿಟ್ಟು ಮೊಬೈಲ್ ಕೊಟ್ಟಿದ್ರು. ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರಪ್ಪ. ಬದರೋ ಮೀಸೆಕಾರ ಮನಸ್ಸೇ ಆ ಕಡೆ ಹೋಗ್ಬಿಡಪ್ಪ. ನಿನ್ನ ಹೋಳೋ ಕರ್ಣ ಯಾರಿಲ್ಲ ಅಪ್ಪ. ಇಬ್ಬರ ಸಾವಿನ ನಂತರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಶ್ರೀನಿವಾಸ ಸಾಗರ ಜಲಾಶಯದ ಬಳಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದ್ದಾರೆ. ಅತ್ತ ಅಮೃತಾಳ ಮೃತದೇಹವನ್ನು ಸ್ಥಳೀಯರೇ ಕೆರೆಯಿಂದ ಹೊರತೆಗೆದಿದ್ದು ಗುಡಿಬಂಡೆ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು 3 ನೀರಿಗೆ ಬಲಿಯಾಗಿದ್ರು ಜನ ಮಾತ್ರ ಮಂಚನಹಳ್ಳಿ ಕೆರೆ ಬಳಿ ಕೋಡಿ ಹರಿತಿರೋ ನೀರಲ್ಲಿ ಮಿಂದೇಳುತ್ತಾ ಹುಚ್ಚಾಟ ಮೆರೆತಿದ್ದಾರೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.